ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶಿವನಗೌಡ. ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತಿನ ದಿನ ನಾವು ACABC ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ACABC ಕೋರ್ಸ್ ಬಗ್ಗೆ ಬೆಳಗಾವಿನ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಅಭಿಷೇಕ್ ಅವರು ಈ ಒಂದು ACABC ಕೋರ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ, ನಾನು ಅಭಿಷೇಕ್ ರಾವ್ರನೆ, ನೋಡಲ್ ಆಫೀಸರ್, ಅಗ್ರಿ ಕ್ಲಿನಿಕ್, ಅಗ್ರಿ ಬಿಸ್ನೆಸ್ ಟ್ರೈನಿಂಗ್ ಸೆಂಟರ್ ಬೆಳಗಾವಿ. ನಾವು ನಿಮ್ ಎಲ್ಲರಿಗೂ ಹೇಳಿ ಖುಷಿ ಪಡ್ತಾ ಇದ್ದೀನಿ, ನಾವು ಹಾವೇರಿಯಲ್ಲಿ ಇನ್ನೊಂದು ಶಾಖೆಯನ್ನು ಮಾಡಿದ್ದೀವಿ. ಇದು ನಮ್ಮ ಶಾಖೆ ಅಡ್ರೆಸ್ ಬಂದ್ಬಿಟ್ಟು ಲಿಂಗದಳ್ಳಿ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಅಪೋಸಿಟ್ ಮೆನ್ಷನ್ಗೆ ಪೆಟ್ರೋಲ್ ಬಂಕ್. ಅಗ್ರಿ ಕ್ಲಿನಿಕ್ ಅಂದ್ರೆ ಏನ್ ಶಾರ್ಟ್ ದಲ್ಲಿ ಹೇಳ್ತೀನಿ, ಅಗ್ರಿ ಕ್ಲಿನಿಕ್ ಅಗ್ರಿ ಬಿಸ್ನೆಸ್ ಟ್ರೈನಿಂಗ್ ಸೆಂಟರ್ ನಬಾರ್ಡ್ ಸ್ಪಾನ್ಸರ್ಡ್ ಸ್ಕೀಮ್ ಇಂಪ್ಲಿಮೆಂಟೆಡ್ ಬೈ ಮ್ಯಾನೇಜ್ ಹೈದರಾಬಾದ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಮ್ಯಾನೇಜ್ಮೆಂಟ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ. ಇದರಲ್ಲಿ ನಾವು 45 ದಿನ ನಿಮಗೆ ಅಗ್ರಿ ಬಿಸ್ನೆಸ್ ಯಾವ ತರ ಮಾಡಬೇಕು ಅನ್ನೋದು ಪೂರ್ತಿ ಟ್ರೈನಿಂಗ್ ಕೊಡ್ತೀವಿ. ಇದಕ್ಕೆ ಆನ್ಲೈನ್ ದಲ್ಲಿ MIS ದಲ್ಲಿ ಅಡ್ಮಿಷನ್ ಮಾಡಬೇಕು. ಅಡ್ಮಿಷನ್ಗೆ ನೀವು ಅಗ್ರಿ ಗ್ರಾಜ್ಯುಯೇಟ್ ಇರಬೇಕು, ಇಲ್ಲಾಂದ್ರೆ BSc ಅಗ್ರಿ, BSc ಹಾರ್ಟಿ, ಫಾರೆಸ್ಟ್ರಿ, ಫಿಶರಿ, ಸೆರಿಕಲ್ಚರ್ ಇದ್ದವರು ಇದಕ್ಕೆ ಅಡ್ಮಿಷನ್ ತಗೋಬಹುದು. ಪ್ಲೇನ್ BSc ವಿತ್ CBZ ಸಬ್ಜೆಕ್ಟ್ ಇದ್ದವರು, ಇಂಟರ್ಮೀಡಿಯೇಟ್ ಕೋರ್ಸ್ ಆದವರು, ಅಗ್ರಿ ಡಿಪ್ಲೊಮಾ ಆದವರು ಕೂಡ ಈ ಟ್ರೈನಿಂಗ್ಗೆ ನೀವು ಅಡ್ಮಿಷನ್ ತಗೋಬಹುದು. ಓಕೆ ಸರ್, ಈಗ ಆಲ್ರೆಡಿ ನೀವು ಈಗ ಮತ್ತೆ ಕರ್ನಾಟಕದಲ್ಲಿ ಬೇರೆ ಬೇರೆ ಯಾವ ಕಡೆ ಈ ಒಂದು ಕೋರ್ಸ್ ಅನ್ನು ನಡೆಸ್ತಾ ಇದ್ದೀರಿ? ಸರ್, ನಾವು ಹೋದ 10 ವರ್ಷದಿಂದ ಬೆಳಗಾವಿನಲ್ಲಿ ಅಗ್ರಿ ಕ್ಲಿನಿಕ್ ನಡೆಸ್ತಾ ಇದ್ದೀವಿ, ಸಕ್ಸಸ್ಫುಲಿ ರನ್ ಮಾಡ್ತಾ ಇದೀವಿ. 1200ಕ್ಕಿಂತ ಜಾಸ್ತಿ ಅಗ್ರಿಪ್ರಿನರ್ಸ್ ನಾವು ಟ್ರೈನಿಂಗ್ ಸಕ್ಸಸ್ಫುಲಿ ಕೊಟ್ಟಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಅಗ್ರಿಪ್ರಿನರ್ಸ್ ಅದಾರೆ. ಈ ಒಂದು 45 ದಿನದ ಟ್ರೈನಿಂಗ್ ಕೋರ್ಸ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಸಕ್ಸಸ್ಫುಲ್ ಅಗ್ರಿಪ್ರಿನರ್ ವಿಸಿಟ್ಸ್ ಇರ್ತಾವ, ಆಮೇಲೆ ಸಕ್ಸಸ್ಫುಲ್ ಅಗ್ರಿಪ್ರಿನರ್ಸ್ ಇದ್ದವರಿಗೆ ಲೆಕ್ಚರ್ ಕರೆಸ್ತೀವಿ, ರಿಸೋರ್ಸ್ ಪರ್ಸನ್ ಬರ್ತವೆ, ಪ್ರಾಜೆಕ್ಟ್ ಯಾವ ತರ ಮಾಡಬೇಕು, DPR ಪ್ರಿಪರೇಷನ್ ಇರುತ್ತೆ, ಮಾರ್ಕೆಟ್ ಸರ್ವೆ ಇರುತ್ತೆ, ಹ್ಯಾಂಡ್ಸ್ ಆನ್ ಜಾಬ್ ಟ್ರೈನಿಂಗ್ ಇರುತ್ತೆ. ಆಮೇಲೆ ಇವಾಗ ಏನೈತಿ, ಮುಂಚೆ ಅಗ್ರಿ ಕ್ಲಿನಿಕ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇದ್ದಿದ್ದಿಲ್ಲ, ಇವಾಗ ಬರ್ತಾ ಬರ್ತಾ ಒನ್ ಬ್ಯಾಂಕ್ ಒನ್ ಅಗ್ರಿ ಕ್ಲಿನಿಕ್, ಒನ್ ವಿಲೇಜ್ ಒನ್ ಅಗ್ರಿ ಕ್ಲಿನಿಕ್ ಅಂತ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಇದಕ್ಕೆ ಸೀರಿಯಸ್ಲಿ ತಗೊಂಡಿದೆ. ಇವಾಗ ಲೋನು ಇಮಿಡಿಯೇಟ್ ಸ್ಯಾಂಕ್ಷನ್ ಆಗ್ತಾ ಇದಾವೆ, ಅದಕ್ಕೆ ಎಲ್ಲರಿಗೂ ಇದ್ರ ಒಂದು ಒಳ್ಳೆ ಅಪರ್ಚುನಿಟಿ ಇದೆ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಇದಕ್ಕೆ ಯಾರು ಇಂಟ್ರೆಸ್ಟೆಡ್ ಅಂತಿರಲ್ಲ, ಅಗ್ರಿ ಕ್ಲಿನಿಕ್ಗೆ ಅಡ್ಮಿಷನ್ ತಗೋರಿ. 45 ದಿನ ಸರಿಯಾಗಿ ನಾವು ಟ್ರೈನಿಂಗ್ ಕೊಡ್ತೀವಿ, ಆಮೇಲೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟು ಕೊಡ್ತೀವಿ. ಹ್ಯಾಂಡ್ ಹೋಲ್ಡಿಂಗ್ ಬಹಳ ಇಂಪಾರ್ಟೆಂಟ್ ಇದೆ, ನಾವು ಅವ್ರಿಗೆ ಲೋನಿಗೆ ಆಗಲಿ ಸಬ್ಸಿಡಿಗೆ ಆಗಲಿ ಹೆಲ್ಪ್ ಮಾಡ್ತೀವಿ, ಅವ್ರ ಪ್ರಾಜೆಕ್ಟ್ ಎಸ್ಟಾಬ್ಲಿಷ್ ಮಾಡಿಕೊಡ್ತೀವಿ. ಇದರಲ್ಲಿ 20 ಲಕ್ಷವರೆಗೆ ಪ್ರಾಜೆಕ್ಟ್ ಕಾಸ್ಟ್, ಇಂಡಿವಿಜುವಲ್ ಪ್ರಾಜೆಕ್ಟ್ ಕಾಸ್ಟ್ ಲಿಮಿಟ್ ಇದೆ. ಅದರಲ್ಲಿ ನಿಮಗೆ 36% ಜನರಲ್ ದಲ್ಲಿ ಇದ್ದವರಿಗೆ 36% ಸಬ್ಸಿಡಿ ಇದೆ. SC ST ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ ಇದ್ರೆ 44% ವರೆಗೆ ಸಬ್ಸಿಡಿ ಇದೆ. ಗ್ರೂಪ್ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ 1 ಕೋಟಿ ವರೆಗೆ ಪ್ರೊವಿಷನ್ ಇದೆ. ಈ 45 ದಿನ ಅವರಿಗೆ ಫುಡ್ ಅಕಾಮಡೇಷನ್ ಎಲ್ಲ ಟೋಟಲಿ ನಾವು ಪ್ರೊವೈಡ್ ಮಾಡ್ತೀವಿ. ಫುಡ್ ಅಂಡ್ ಅಕಾಮಡೇಷನ್ ಎಲ್ಲ ನೀಟ್ ಆಗಿ ಕೊಡ್ತೀವಿ, ವಿಸಿಟ್ ಮಾಡಿಸ್ತೀವಿ, ಸಕ್ಸಸ್ಫುಲ್ ಆಗಿರ್ತೀವಿ, ಅವರಿಗೆ ಮೋಟಿವೇಟ್ ಮಾಡ್ತೀವಿ. ಓಕೆ, 45 ದಿನದ ಕೋರ್ಸ್ ನಂತರ ನೀವು ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತೀವಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಮ್ಯಾನೇಜ್ಮೆಂಟ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಸರ್ಟಿಫಿಕೇಟ್ ಬರುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ನಾವು ನಮ್ಮ NTI ದಿಂದಲೇ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂಗ್ ಫಾಲೋಅಪ್ ನಾವೇ ತಗೋತೀವಿ, ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ, ಸಬ್ಸಿಡಿನೂ ಮಾಡಿಸ್ಕೊಡ್ತೀವಿ. ಸೊ ಈಗ ಹಾವೇರಿಯಲ್ಲಿ ನೀವು ಮಾಡೋ ಉದ್ದೇಶ, ಹಾವೇರಿ ಕರ್ನಾಟಕದ ಸೆಂಟರ್ ಲೊಕೇಶನ್ ದಲ್ಲಿ ಹಾವೇರಿ ಬರುತ್ತೆ. ಡೆವಲಪಿಂಗ್ ಡಿಸ್ಟ್ರಿಕ್ಟ್ ಇದೆ, ಸೀಡ್ ಪ್ರೊಡಕ್ಷನ್ ಬೆಲ್ಟ್ ಇದೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ಅಗ್ರಿ ಪ್ರೀಮಿಯರ್ಸ್ ಇರೋದು, ಅಗ್ರಿ ಗ್ರಾಜ್ಯುಯೇಟ್ಸ್ ಇರೋದು ಹಾವೇರಿಯಲ್ಲಿ, ಅದಕ್ಕೆ ನಾವು ಹಾವೇರಿ ಆಯ್ಕೆ ಮಾಡಿದ್ವಿ. ಓಕೆ, ಅದೇ ರೀತಿಯಾಗಿ ನಿಮ್ಗೆ ಇಲ್ಲಿ ಹನುಮಟ್ಟಿ ಅಗ್ರಿ ಕಾಲೇಜು ಮತ್ತೆ ಎಲ್ಲಾ ತರ ಅಗ್ರಿ ಕಾಲೇಜು ಅಥವಾ ಪ್ಲೇನ್ BSc ಕಾಲೇಜಸ್ ಅದಾವೆ. ಮತ್ತೆ ಬೆಳಗಾವಿ ಸೆಂಟರ್ಗೆ ಹಾವೇರಿದಿಂದ, ಬೆಂಗಳೂರಿನಿಂದ, ಮೈಸೂರಿಂದ, ಶಿವಮೊಗ್ಗ, ದಾವಣಗೆರೆಯಿಂದ ನಮ್ ಕಡೆ ಅಗ್ರಿ ಗ್ರಾಜ್ಯುಯೇಟ್ಸ್ ಬರ್ತಾ ಇದ್ರು, ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಅದಕ್ಕೆ ನಾವು ಇಲ್ಲೇ ಒಂದು ಸೆಂಟರ್ ಮಾಡ್ಕೊಂಡಿವಿ. ಧನ್ಯವಾದಗಳು ಸರ್. ವೀಕ್ಷಕರೇ, ಇಲ್ಲಿವರೆಗೂ ಅಭಿಷೇಕ್ ಸರ್ ಅವರು ಒಂದು ACABC ಕೋರ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಈಗ ಮುಂದಿನ ಭಾಗವಾಗಿ ಇದನ್ನು ಯಾವ ರೀತಿಯಾಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲೇದಾಗಿ www.acabcmis.gov.in ಅಂತ ಹೊಡೆದಾಗ ಈ ರೀತಿಯಾದ ಒಂದು ವೆಬ್ಸೈಟ್ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಅಪ್ಲೈ ಮಾಡೋದಕ್ಕಿಂತ ಮೊದಲನೇದಾಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕಾಗುತ್ತೆ. ಸೊ ಈ ಹೋಮ್ ಪೇಜಲ್ಲಿ ಹೋಗಿ ಅಪ್ಲೈ ಆನ್ಲೈನ್, ಅಪ್ಲೈ ಫಾರ್ ಟ್ರೈನಿಂಗ್ ಅಂತ ಹೊಡೆದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಗೈಡ್ಲೈನ್ಸು. ಅದರಲ್ಲಿ ಅಪ್ಲಿಕೆಂಟ್ ಆಧಾರ್ ನಂಬರ್, ಇಮೇಲ್ ID, ಫೈನಲ್ ಕ್ವಾಲಿಫಿಕೇಷನ್, ಅಪ್ಲಿಕೆಂಟ್ಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅಪ್ಲಿಕೆಂಟ್ಸ್ ಫೋಟೋ, ಇಷ್ಟು ನೀವು ರೆಡಿ ಮಾಡಿ ಇಟ್ಕೋಬೇಕು. ಅದಾದ ನಂತರ ನೀವು ಇಲ್ಲಿ ತುಂಬ್ಕೊಂತ ಓಕೆ ಅಂತ ಕೊಡಿ. ಅದನಂತರ ಮೊದಲೇದಾಗಿ ನೀವು ನಿಮ್ಮ ಹೆಸರನ್ನು, ಆಧಾರ್ ನಂಬರ್ನ ಕೊಟ್ಟು ಇಲ್ಲಿ ಗಿವ್ ಕನ್ಸೆಂಟ್ ಅಂತ ಇದೆ,
ಸೊ ಗಿವ್ ಕನ್ಸೆಂಟ್ ಅಂತ ಕೊಟ್ಟು ಅಲ್ಲಿ ಡೆಮೋ ಅಥೆಂಟಿಕೇಟ್ ಅಂತ ಇದೆ. ನೀವು ಆ ಡೆಮೋ ಅಥೆಂಟಿಕೇಟ್ ಕೊಟ್ಟಾಗ ಅದು ಅಥೆಂಟಿಕೇಷನ್ ತೋರಿಸುತ್ತೆ, ಅಂದರೆ ನೀವು ಸರಿಯಾದ ಆಧಾರ್ ನಂಬರನ್ನು ಹಾಕಿದಾಗ ಮಾತ್ರ ಅದು ಅಥೆಂಟಿಕೇಟ್ ಆಗುತ್ತೆ. ಸೊ ಹೆಸರು ಮತ್ತು ಅದರಲ್ಲಿ ಯಾವ ರೀತಿ ಇದೆ ಆ ರೀತಿಯಾದ ಹೆಸರನ್ನು ಮತ್ತು ಆಧಾರ್ ನಂಬರನ್ನು ಹಾಕಿ ನೀವು ಗಿವ್ ಕನ್ಸೆಂಟ್ ಅಂತ ಕೊಟ್ಟು ಡೆಮೋ ಅಥೆಂಟಿಕೇಟ್ ಅಂತ ಕೊಟ್ಟಾಗ ಅದು ಅಥೆಂಟಿಕೇಷನ್ ಸಕ್ಸಸ್ಫುಲ್ ಆಗುತ್ತೆ. ಅದಾದಮೇಲೆ ನೀವು ಆ ಒಂದು ಕ್ಯಾಂಡಿಡೇಟ್ನ ಫಾದರ್ ಅಥವಾ ಮದರ್ ನೇಮ್ ಅಥವಾ ಮದುವೆ ಆಗಿದ್ದರೆ ಸ್ಪೌಸ್ ನೇಮನ್ನು ಹಾಕಬೇಕಾಗುತ್ತೆ. ಆಮೇಲೆ ಡೇಟ್ ಆಫ್ ಬರ್ತು, ತದನಂತರ ನೆಕ್ಸ್ಟು ಜೆಂಡರು, ಅದಾದ ನಂತರ ಮೊಬೈಲ್ ನಂಬರು, ಆಮೇಲೆ ನಿಮ್ಮ ಒಂದು ಸ್ಟೇಟು, ಆಮೇಲೆ ಜಿಲ್ಲೆ, ಅದಾದಮೇಲೆ ನಿಮ್ಮ ಒಂದು ತಾಲೂಕು, ಆಮೇಲೆ ಪಿನ್ ಕೋಡು, ಆಮೇಲೆ ನಿಮ್ಮ ಒಂದು ಅಲ್ಲಿ ಏನು ಹಾಕಿದ್ರ ಫಾದರು ಅಥವಾ ಸ್ಪೌಸ್ ನೇಮ್ ಅದರ ಒಂದು ನಿಮ್ಮ ರಿಲೇಷನ್ಶಿಪ್ ಏನಿದೆ ನೀವು ಅವ್ರ ಜೊತೆ, ನೆಕ್ಸ್ಟು ನಿಮ್ಮ ಒಂದು ಅಡ್ರೆಸ್ಸು, ಆಮೇಲೆ ಸರ್ವೆ ನಂಬರ್ ಅಂದರೆ ನಿಮ್ಮ ಒಂದು ನೀವು ಹೊಲದ್ದು ಏನಾದರೂ ಸರ್ವೆ ನಂಬರ್ ಇರ್ತಲ್ಲ ಅದು, ಆಮೇಲೆ ಅದೇನು ಕಂಪಲ್ಸರಿ ಇಲ್ಲ ಹೊಲ ಅದರಲ್ಲಿ ನಿಮ್ಮದು ಹೊಲದ್ದು ಇತ್ತಂದರೆ ಅದನ್ನ ಹಾಕ್ಬೋದು. ಅದಾನಂತರ ಇಮೇಲ್ ಐ ಡಿ ಹಾಕಬೇಕು. ತದನಂತರ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಮತ್ತೊಂದಿಷ್ಟು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಎನ್ ಟಿ ಐ ಇದೆ. ಎನ್ ಟಿ ಐ ಅಂತಂದರೆ ಈಗ ನೋಡಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಈಗ ನೋಡಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಮೊದಲೇದಾಗಿ ನೀವು ಒಂದು ಯಾವುದಾದ್ರೂ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಅದಾದ ನಂತರ ಆ ಎನ್ ಟಿ ಐಲಿ ಫಸ್ಟ್ ಪ್ರಿಯಾರಿಟಿ ಯಾವುದು ಕೊಡ್ತಾ ಇದ್ದಾರೆ. ಈಗ ಕರ್ನಾಟಕ ಅಂತ ನೀವು ಕೊಟ್ಟಾಗ ಕರ್ನಾಟಕದಲ್ಲಿ ಬೆಳಗಾವಲ್ಲಿದೆ, ಧಾರವಾಡದಲ್ಲಿದೆ, ಹಾವೇರಿಯಲ್ಲಿದೆ. ಈಗ ಮೊದಲು ನೀವು ಹಾವೇರಿ ಒಂದು ನಾನು ಪ್ರಿಯಾರಿಟಿ ಕೊಡ್ತಾ ಇದ್ದೀನಿ, ಎರಡನೇ ಪ್ರಿಯಾರಿಟಿ ಬೆಳಗಾವಿ ಕೊಡ್ತಾ ಇದ್ದೀನಿ. ಅದಾದ ನಂತರ ನೀವು ಇಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ನೇಮನ್ನು ಕೊಡಬೇಕು, ಅಂದರೆ ಬಿ ಎಸ್ ಸಿ ಅಗ್ರಿನ ಅಥವಾ ಡಿಪ್ಲೊಮೊ ಆಗಿದ್ದರೆ ಡಿಪ್ಲೊಮೋ ಅಗ್ರಿನ ಅಂಥೇಳಿ. ಅದರ ಜೊತೆಗೆ ನೀವು ಕಾಮನ್ ಬಿ ಎಸ್ ಸಿಯಲ್ಲಿ ಸಿ ಬಿ ಜೆಡ್ಡು ಅದನ್ನು ಕೊಡ್ಬೋದು. ಇದರಲ್ಲಿ ಸ್ಪೆಷಲೈಸೇಷನ್ ಏನಿದೆ ಇಲ್ಲಿ ಮುಂದೆ ನೀವು ಸ್ಪೆಷಲೈಸೇಷನ್ ಹಾಕ್ಬೋದು. ಎಮ್ ಎಸ್ ಸಿ ಅಗ್ರಿ ಎಂಟಮಾಲಜಿ ಅಥವಾ ಬಿ ಎಸ್ ಸಿಯಲ್ಲಿ ನೀವು ಯಾವುದು ಸಿ ಬಿ ಜೆಡ್ಡು ಆ ಥರ ಸ್ಪೆಷಲೈಸೇಷನು, ಮತ್ತು ಯಾವ ಇನ್ಸ್ಟಿಟ್ಯೂಟು, ಮತ್ತು ನಿಮ್ಮ ಒಂದು ಯೂನಿವರ್ಸಿಟಿಯ ಹೆಸರನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ಇಯರ್ ಆಫ್ ಪಾಸಿಂಗನ್ನು ಹಾಕಿ, ನಂತರ ಇನ್ನೊಂದು ಇಯರ್ ಆಫ್ ಪಾಸಿಂಗ್ ಹೇಳುವಾಗ ನೀವು ಕೋರ್ಸ್ ಮುಗಿಸಿ ಒಂದು ವರ್ಷ ಆಗಿರಬೇಕು. ಅಂದರೆ ನೀವು ಈಗ ಹೋದ ವರ್ಷ 2021 ನಿಮ್ಮದು ಮುಗಿದಿತ್ತು ಅಂದರೆ ನಿಮಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ 2022 ನೀವು ಎಲಿಜಿಬಲ್ ಇರ್ತೀರ. ನೆಕ್ಸ್ಟು ಟೋಟಲ್ ಮಾರ್ಕ್ಸನ್ನು ಕೇಳಿದಾಗ ಈಗ ನಮ್ಮಲ್ಲಿ ಸಿ ಜಿ ಪಿ ಲೆವೆಲ್ ಇರುತ್ತೆ. ಸೊ ಆ ಸಿ ಜಿ ಪಿ ಈಗ 8.10 ಅಂತ ಇದ್ದರೆ ನೀವು ಅಲ್ಲಿ 100 ಮಾರ್ಕ್ಸ್ಗೆ 80 ಮಾರ್ಕ್ಸ್ ಅಂತ ಹಾಕಬೇಕು. ನಂತರ ನೀವು ಅದು ಯಾರೋ ಮಾರ್ಕನ್ನು ನೀವು ಅದನ್ನು ಕ್ಲಿಕ್ ಮಾಡಿದಾಗ ಅದು ಮುಂದಿನ ಒಂದು ಪೇಜ್ಗೆ ಹೋಗುತ್ತೆ. ಅಲ್ಲಿ ಮುಂದಿನ ಪೇಜಲ್ಲಿ ನಿಮಗೆ ಬ್ಯಾಂಕ್ ಡೀಟೇಲ್ಸನ್ನು ಕೇಳಿಸುತ್ತೆ. ಈ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕೊಡುವಾಗ ನೀವು ಯಾವ ಬ್ಯಾಂಕ್, ಈಗ ಒಂದು ಫಾರ್ ಎಕ್ಸಾಂಪಲ್ ಆಕ್ಸಿಸ್ ಬ್ಯಾಂಕು, ಎಸ್ ಬಿ ಐಯು, ಯಾವ ಬ್ಯಾಂಕಲ್ಲಿ ನೀವು ಲೋನ್ ಮಾಡಬೇಕಂತ ಇದೆ. ಆಮೇಲೆ ಅದರದೊಂದು IFSC ಕೋಡು, ಆಮೇಲೆ ಬ್ರ್ಯಾಂಚ್ ಯಾವುದು, ಆಮೇಲೆ ಅಕೌಂಟ್ ನಂಬರನ್ನು ಹಾಕಿ. ನಂತರ ಫ್ಯಾಮಿಲಿ ಬ್ಯಾಗ್ರೌಂಡನ್ನು ಕೇಳಿದಾಗ ಅಲ್ಲಿ ನೀವು ಬ್ಯಾಗ್ರೌಂಡ್ ಟೈಪಲ್ಲಿ ನೀವೊಂದು ಅಗ್ರಿಕಲ್ಚರ್ ಬ್ಯಾಗ್ರೌಂಡು ಅಥವಾ ಬಿಸ್ನೆಸ್ ಬ್ಯಾಗ್ರೌಂಡು ಅಥವಾ ಅದರ್ ಬ್ಯಾಗ್ರೌಂಡ್ ಅನ್ನೋದನ್ನು ಹಾಕಿ. ಆಮೇಲೆ ನೀವು ಒಂದು ಅಗ್ರಿ ಬಿಸ್ನೆಸ್ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ಹಾಕಿ, ಪೌಲ್ಟ್ರಿ, ಡೈರಿ, ಶೀಪು, ಗೋಟು ಅಥವಾ ಅಗ್ರಿ ಇನ್ಪುಟ್ ಶಾಪು, ಬಟ್ ಅಗ್ರಿ ಬಿಸ್ನೆಸ್ ಯಾವುದು ಅಂದರೆ. ಮತ್ತು ನೇಚರ್ ಆಫ್ ಎಂಟರ್ಪ್ರೈಸಸ್ ಬೀಯಿಂಗ್ ಪ್ಲ್ಯಾನ್ಡ್ ಸೇಮ್ ಅದೇ, ನೀವು ಪೌಲ್ಟ್ರಿ ಡೈರಿ ಯಾವುದು ಪ್ಲ್ಯಾನ್ ಮಾಡಿದರೆ ಅದನ್ನು ಹಾಕಿ. ನೆಕ್ಸ್ಟು ಎಕ್ಸ್ಪೀರಿಯೆನ್ಸ್ ಇನ್ ದ ಎಂಟರ್ಪ್ರೈಸಸ್ ಬೀಯಿಂಗ್ ಪ್ಲ್ಯಾನ್ಡ್ ಅಂದರೆ ನೀವು ಈಗ ಒಂದು ಡಿಗ್ರಿ ಮುಗಿಸಿದ ಮೇಲೆ ಇಲ್ಲಿವರೆಗೂ ಎಷ್ಟು ವರ್ಷ ನೀವು ಈ ಒಂದು ಎಂಟರ್ಪ್ರೈಸಸ್ಗೆ ಪ್ಲ್ಯಾನ್ ಮಾಡ್ತಿದ್ದೀರ ಅಷ್ಟು ಎಕ್ಸ್ಪೀರಿಯೆನ್ಸನ್ನು ಹಾಕಿ. ಆಮೇಲೆ ಪ್ರಪೋಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಇಲ್ಲಿ ನೀವು ಎಲ್ಲಿ ಒಂದು ನಿಮ್ಮ ಒಂದು ಎಂಟರ್ಪ್ರೈಸಸ್ನ್ನು ಹಾಕಬೇಕಂತಿದ್ದೀರ ಆ ಊರಿನ ಒಂದು ಹಾಕಿ. ಅದ ನಂತರ ಬ್ರೀಫ್ ಡೀಟೇಲ್ಸ್ ಆನ್ ಎಕ್ಸ್ಟೆನ್ಷನ್ ವರ್ಕ್ ಡನ್ ಆ್ಯಂಡ್ ಫ್ಯೂಚರ್ ವಿಷನ್ನಲ್ಲಿ ಇಲ್ಲಿ ಕನ್ಸಲ್ಟೇಷನ್ ಟು ಫಾರ್ಮರ್ಸ್ ಅಂತ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅದಾದಮೇಲೆ ಇದೆಲ್ಲ ಆದಮೇಲೆ ಅದು ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡನ್ನು ಒಂದು ಅಪ್ಲೋಡೇಷನ್ ಕೇಳುತ್ತೆ. ಅಲ್ಲಿ ನೀವು ಅಪ್ಲೋಡನ್ನು ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಅಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಪೂರ್ಣ ಆಗುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.